ಕಾಣೆಯಾಗಿದ್ದ ವಿವಾಹಿತ ಮಹಿಳೆ ಹೆಣವಾಗಿ ಪತ್ತೆಯಾದ ಘಟನೆ ಮೈಸೂರು ಜಿಲ್ಲೆ ತೀನರಸಪುರ ತಾಲೂಕಿನ ಅಕ್ಕರದೊಡ್ಡಿ ಗ್ರಾಮದ ತೋಟದಲ್ಲಿ ನಡೆದಿದೆ. ರಾಜಮ್ಮ ಕೊಳ್ಳೆಗಾಲ ತಾಲೂಕಿನ ಮನುಗನಹಳ್ಳಿ ಗ್ರಾಮದ ನಿವಾಸಿ. ಕೆಲ ತಿಂಗಳಿನಿಂದ ತಾಯಿ ರಾಜಮ್ಮ ಕಾಣೆಯಾಗಿದ್ದಾರೆ ಎಂದು ರಾಜಮ್ಮನ ಮಗ ಶ್ರೀನಿವಾಸ್ ದೂರು ನೀಡಿದ್ರು. ರಾಜಮ್ಮನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಕುಡ್ಲೂರು ಗ್ರಾಮದ ಮಹೇಶ್ ಬಂಧಿತ ಕೊಲೆ ಆರೋಪಿ. ರಾಜಮ್ಮ ಮತ್ತು ಮಹೇಶ್ ನಡುವೆ ಇದ್ದ ಅಕ್ರಮ ಸಂಬಂಧವೇ ಕೊಲೆಯಾಗಲು ಕಾರಣವಾಗಿದೆ. ಮೃತ ದುರ್ದೈವಿ ರಾಜಮ್ಮ ಪದೇ ಪದೇ ಅಕ್ರಮ ಸಂಬಂಧಕ್ಕೆ ಮಹೇಶ್ಗೆ ಪ್ರಚೋದನೆ ನೀಡುತ್ತಿದ್ದು ರಾಜಮ್ಮಳನ್ನ ಕಿರುಕುಳ ತಾಳಲಾರದೆ ಕೊಲೆ ಮಾಡಿರುವುದಾಗಿ ಬಂಧಿತ ಆರೋಪಿ ತಿಳಿಸಿದ್ದಾನೆ. ಜನವರಿ ತಿಂಗಳಿನಲ್ಲಿ ಕೊಲೆ ಮಾಡಿ ಶವ ಹೂತಿಟ್ಟಿದ್ದ ಆರೋಪಿಗಳನ್ನ ಮೈಸೂರು ಜಿಲ್ಲಾ ಉಪ ವಿಭಾಗಾಧಿಕಾರಿ ವೆಂಕಟರಾಜ್ ನೇತೃತ್ವದಲ್ಲಿ ಟಿನರಸೀಪುರ ಪೊಲೀಸ್ ಇಲಾಖೆ ಶವವನ್ನು ಹೊರತೆಗೆದಿದ್ದಾರೆ. ಈ ಸಂಬಂಧ ತಲಕಾಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಆರೋಪಿಗಳನ್ನು ಬಂಧಿಸುವಲ್ಲಿ ಟಿನರಸೀಪುರ ವೃತ್ತ ನಿರೀಕ್ಷಕ ಎಂಆರ್ ಲವ ಮತ್ತು ತಲಕಾಡು ಪಿಎಸ್ಐ ಬಸವರಾಜ್ ಯಶಸ್ವಿಯಾಗಿದ್ದಾರೆ.